ಈಗ ಶ್ರೀನಿವಾಸ ಅವರೇ, ನಮ್ಮ ಕರೆಕ್ಟ್ ಆಗಿ ಕಾಲನಿ ಕಿತ್ತು ತಗೊಳ್ಬೇಕು. ಶರಣು ಇಲ್ಲ, ಉಮ್ಮನಾಥ್ ಕೋಟ್ಯಾನ್ ಇಲ್ಲ, ಭರತ್ ತುಂಬಾ ಮಾತಾಡಿದ್ರೆ. ತಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದ್ರೆ 14ನೇ ಬಜೆಟನ್ನು ಈ ವರ್ಷ ಮಂಡನೆ ಮಾಡಿದ್ದಾರೆ. ನಿಜವಾಗಲೂ ಕೂಡ ಇದು ಒಂದು ಸಾಧನೆ ಅಂತ ಕೂಡ ಹೇಳಿ ತಪ್ಪಾಗಲಾರ್ದು. ಅವರ ಬಜೆಟ್ನಲ್ಲಿ ಏನು ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೂಡ ಅವರ ಬಜೆಟ್ನಲ್ಲಿ ಕೊಡ್ತಾ ಬಂದಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಎಲ್ಲರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಮತ್ತು ಎಲ್ಲರಿಗೂ ಸರ್ವ ನ್ಯಾಯ ಅನ್ನತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ಈ ಒಂದು ಬಜೆಟ್ನಲ್ಲಿ ಅವರು ಸರ್ವರಿಗೂ ಸಾಮಾಜಿಕ ನ್ಯಾಯ ಮತ್ತು ಸರ್ವರಿಗೂ ಸಮಪಾಲನ್ನು ಮತ್ತು ಸರ್ವರಿಗೂ ಸಮಬಾಳನ್ನು ತಮ್ಮ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರೋದು ನಿಜವಾಗಲೂ ವಿಶೇಷ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಧ್ಯಕ್ಷರೇ. ಹಾಗೂ ಡಾಕ್ಟರ್ ಅಂಬೇಡ್ಕರ್ ಪ್ರತಿಪಾದಿಸಿದಂಥ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆ ಮತ್ತು ಭಾತೃತ್ವದಲ್ಲಿ ಅವರು ನಂಬಿಕೆ ಇಟ್ಟು ಇವರೆಲ್ಲವನ್ನು ಕೂಡ ಬಜೆಟ್ನಲ್ಲಿ ಅವರು ಅಳವಡಿಸ್ಕೊಂಡಿರೋದು ತುಂಬ ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದರು ಮನೆ ಅಧ್ಯಕ್ಷರೇ. ಅದರಲ್ಲಿ 159 ಭರವಸೆಗಳನ್ನು ಏನು ಅವೆಲ್ಲವನ್ನು ಈಡೇರಿಸಿದ್ದಾರೆ. ಜೊತೆಗೆ ಏನು ಬಜೆಟ್ನಲ್ಲಿ ಹೇಳಿದ ಪ್ರಣಾಳಿಕೆಯಲ್ಲಿ ಹೇಳಿದ ಅನೇಕ ಅವರು ಆಶ್ವಾಸನೆಗಳನ್ನು ಅವರು ಹೇಳಿದ್ದೇ ಇದ್ದರೂ ಕೂಡ ಹೆಚ್ಚಿನ ಒಂದು ಕಾರ್ಯಗಳನ್ನು ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರವರು. ಇವತ್ತು ಇಂದಿರಾ ಕ್ಯಾಂಟೀನನ್ನು ಹಿಂದಿನ ಸರ್ಕಾರ ಮುಚ್ಚಿತ್ತು. ಇವತ್ತು ಮತ್ತೆ ಇಂದಿರಾ ಕ್ಯಾಂಟೀನ್, ಬಡವರು ಊಟ ಮಾಡತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳಿಗೆ ಮತ್ತೆ ಜೀವ ತುಂಬಿ ಎಲ್ಲರೂ ಬಡವರು ತುಂಬ ಖುಷಿಯಿಂದ ಇವತ್ತು ಅಲ್ಲಿ ಹೋಗಿ ಊಟ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಏನು ಅನ್ನಭಾಗ್ಯ ಇರ್ಬೋದು, ಏನು ಮಾನ್ಯ ವಿರೋಧ ಪಕ್ಷದವ್ರು ಹೇಳ್ತಿದ್ರು, ಇವರು ಹೇಳ್ತಿರ್ತಕ್ಕಂಥದ್ದು ಪ್ರಣಾಳಿಕೆ ಇರ್ತಕ್ಕಂಥದ್ದು ಎಲ್ಲ ಗ್ಯಾರಂಟಿಗಳು ಸುಳ್ಳು, ಅದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಈ ಥರ ಮಾಡಿದ್ರೆ ಏನು ನಮ್ಮ ರಾಜ್ಯ ಸರ್ಕಾರ ಬೊಕ್ಕಾಸ ಖಾಲಿ ಆಗುತ್ತೆ, ಅಭಿವೃದ್ಧಿ ಆಗೋದಿಲ್ಲ ಅಂತ ಎಲ್ಲರೂ ಬೊಬ್ಬೆ ಹೊಡಿತಿದ್ರು ಮಾನ್ಯ ಅಧ್ಯಕ್ಷರೇ. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅವರದ್ದು ಇವತ್ತಾಗಲೇ ಪ್ರತಿ ಮನೆಗೂ ಅಕ್ಕಿ ಕೊಡಲಿಕ್ಕಾಗಿದ್ರು, ಅದೇ ರೇಟಿನ ಏನು ಕೊಡ್ತಿದ್ರು ಕೊಂಡ್ಕೊಳ್ತಿದ್ರು ಅಷ್ಟನ್ನು ಪ್ರತಿ ಮನೆ ವ್ಯಕ್ತಿಗೆ ಇವಾಗಲೇ ತಲುಪಿಸಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಇವತ್ತು ಎಲ್ಲ ಏನು 200 ಯೂನಿಟ್ ಕರೆಂಟ್ ಫ್ರೀನ ಕೂಲಿ ಕೊಡಬೇಕು ಅಂತ ಹೇಳಿದ್ರು, ಅದನ್ನು ನೆರವೇರಿಸಿ ಇವತ್ತು ಈಗಾಗಲೇ ಅದರ ಒಂದು ಅನುಕೂಲವನ್ನು ಎಲ್ಲ ನಮ್ಮ ಬಡ ಜನರು ಎಲ್ಲ ಜನತೆ ಕೂಡ ಇವತ್ತು ಸಿಗ್ತಾ ಇರೋದು. ನಿಜವಾಗಲೂ ಕೂಡ ಒಂದು ಗೃಹಜ್ಯೋತಿ ಯೋಜನೆಯಿಂದ ಜನಗಳಿಗೆ ಅನುಕೂಲ ಆಗಿರೋದು ನಾವೆಲ್ಲ ನೋಡಿದ್ದೇವೆ. ಮತ್ತು ಶಕ್ತಿ, ಮಹಿಳೆಯರು ಇವತ್ತು ಭಾಳ ಕಷ್ಟ ಇತ್ತು, ಅವರು ಹೊರಗಡೆ ಹೋಗಬೇಕು ಅಂದರೆ ಎಲ್ಲರೂ ಹೋಗಬೇಕು ಅಂದರೆ ಇವತ್ತು ಎಲ್ಲ ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಎಲ್ಲ ಊರುಗಳಿಗೂ ಮಹಿಳೆಯರು ತುಂಬ ಖುಷಿಯಿಂದ ಎಲ್ಲ ರಾಜ್ಯಾದ್ಯಂತ ಅವರು ಯಾರು ಭೇದ ಭಾವ ಇಲ್ಲ, ಅದರಲ್ಲಿ ಯಾವುದೇ ವ್ಯತ್ಯಾಸ, ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹೋಗ್ಬೋದು ಅನ್ನತಕ್ಕಂಥ ಒಂದು ಕಾನೂನನ್ನು ಮಾಡಿ ಇವತ್ತು ಜನರು ಎಲ್ಲ ಕಡೆ ಓಡಾಡೋಂಥ ಅನುಕೂಲವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಜೊತೆಗೆ ಗೃಹಜ್ಯೋತಿ, ಗೃಹಜ್ಯೋತಿಯು ಕೂಡ ಎಲ್ಲರೂ ಕೂಡ 200 ಯೂನಿಟನ್ನು ಯಾರು ಬಳಕೆ ಮಾಡ್ತಾರೆ ಅದರೊಳಗೆ ಇರತಕ್ಕಂಥ ಎಲ್ಲರೂ ಕೂಡ ಗೃಹಜ್ಯೋತಿ ಯೋಜನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಇದರಿಂದ ಬಡ ಜನರಿಗೆ ಕೂಡ ತುಂಬ ಖುಷಿಯಿಂದ ಅವರು ಲೈಟ್ ಹಾಕೊಳ್ಳೋಕ್ಕೂ ಯೋಚನೆ ಮಾಡ್ತಿದ್ರು. ಇವತ್ತೆಲ್ಲರೂ ಕೂಡ ಅವರೇನು ಆರಾಮಾಗಿ ಲೈಟ್ ಹಾಕ್ಕೊಂಡು ಅವರು ಮತ್ತೆ ಒಳ್ಳೆಯ ಎಲ್ಲ ರೀತಿಯೂ ಇರ್ಬೋದು ಅನ್ನತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಅವರಿಗೆಲ್ಲರೂ ಕೂಡ ಗೃಹಜ್ಯೋತಿಯನ್ನು ಉಚಿತವಾಗಿ ಕೊಟ್ಟಿರೋದು ತುಂಬ ಒಂದು ನೆಚ್ಚಿನ ವಿಚಾರ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಬಹಳ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಗೃಹಲಕ್ಷ್ಮಿ ಯೋಜನೆ ಏನು, ಮನೆ ಒಡೆತಿಗೆ ಪ್ರತಿ ಮನೆ ಒಡೆತಿ ಎಲ್ಲರಿಗೂ 2000 ರೂಪಾಯಿ ಕೊಡತಕ್ಕಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಅದನ್ನು 15ನೇ ತಾರೀಕು ಪ್ರತಿಯೊಬ್ಬರಿಗೂ ತಲುಪೋ ರೀತಿ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ. ಈಗಾಗಲೇ ಅದರಲ್ಲಿ 100,000 ಜನ ಈಗಾಗಲೇ ಎನ್ರೋಲ್ ಆಗಿರೋದು ನಾವು ನೋಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಯುವನದಿ ಏನು ಬೊಬ್ಬೆ ಹೊಡಿತಿದ್ರು, ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ, ಸುಳ್ಳು ಹೇಳ್ತಾ ಇದೆ, ಮೋಸ ಮಾಡ್ತಿದೆ ಅಂತೇಳಿ ಬೊಬ್ಬೆ ಹೊಡೆದ್ರು. ಹಾಗೆ ಅನ್ನು ಒಂದು ವಾರಕ್ಕೆ ಎಲ್ಲವೂ ಕೂಡ ಈ ಒಂದು ತಿಂಗಳು 2 ತಿಂಗಳಲ್ಲಿ ಎಲ್ಲವೂ ಕೂಡ 4 ಯೋಜನೆಗಳು ಮುಗಿಯುತ್ತೆ. ಯುವ ನಿಧಿ ಅಂದು ಮಾತ್ರ ಅದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ 6 ತಿಂಗಳ ನಂತರ ಯುವ ನಿಧಿನೂ ಕೂಡ ನಮ್ಮ ಯುವಕರಿಗೆ ಡಿಗ್ರಿ ಮಾಡಿದವರಿಗೆ 3,000 ಮತ್ತು ಡಿಪ್ಲೊಮಾ ಮಾಡ್ಕೊಂಡವರಿಗೆ 1,500 ಕೊಡ್ತಕ್ಕಂಥ ಯೋಜನೆ ಖಂಡಿತವಾಗಿ ಅದು 6 ತಿಂಗಳಲ್ಲಿ ಜಾರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಮನೆ ಅಧ್ಯಕ್ಷರೇ ಇಷ್ಟಪಡ್ತಿದ್ದೇನೆ. ಹಿಂದಿನ ಸರ್ಕಾರ ರಾಜ್ಯವನ್ನು ಅಂಧಕಾರಕ್ಕೆ ದೂಡಿತ್ತು ಮನೆ ಅಧ್ಯಕ್ಷರೇ. ಜನ ಅನ್ಯಾಯದಿಂದ ತತ್ತರಿಸಿದ್ರು ಮನೆ ಅಧ್ಯಕ್ಷರೇ. ಜನಸಾಮಾನ್ಯರು ಮೂಕ ವೇದನೆಯನ್ನು ಅನುಭವಿಸ್ತಿದ್ರು. ಆದರೆ ಪಠ್ಯಪುಸ್ತಕದ ವಿದ್ಯಾರ್ಥಿಗಳು ಮತ್ತು ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಅನುಕೂಲವನ್ನು ಕೇಂದ್ರ ಸರ್ಕಾರವೂ ಮಾಡಿಕೊಟ್ಟಿತ್ತು, ರಾಜ್ಯ ಸರ್ಕಾರವೂ ಮಾಡಿಕೊಟ್ಟಿದೆ. ಸುಮಾರು ಬಿರ್ಲಾ ಮತ್ತು ಅದಾದಿ ಅಂಬಾನಿ ಅಂತರ 100,000 ಕೋಟಿಯನ್ನು ಮನ್ನಾ ಮಾಡಿತ್ತು, ನೀವೆಲ್ಲ ನೋಡಿರ್ಬೋದು. ಇಂದಿನ ಈ BJP ಸರ್ಕಾರವೂ ಅಷ್ಟೇ ಬಂಡವಾಳಶಾಹಿಗಳಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟಿರೋದು ನಾವೆಲ್ಲ ನೋಡ್ಬೋದು ಮಾನ್ಯ ಅಧ್ಯಕ್ಷರೇ. ಮತ್ತು ಏನು ಇವರು ವಿತ್ತೀಯ ಶಿಸ್ತಿನ ಉಲ್ಲಂಘನೆ ಮಾಡಿದರು ಮಾನ್ಯ ಅಧ್ಯಕ್ಷರೇ. ಅದಕ್ಕೊಂದು ಶಿಸ್ತು ಇರುತ್ತೆ, ಅದನ್ನು ಬಿಟ್ಟುಬಿಟ್ಟು ಇವರು ಕೊನೆ ಒಂದು 6 ತಿಂಗಳಲ್ಲಿ ಬರೀ ಇರಿಗೇಷನ್ ಒಂದು ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ.
ಇಪ್ಪತ್ತೈದು ಸಾವಿರ ಕೋಟಿ ಟೆಂಡರ್ ಕೊಟ್ಟು ಕರೆದಿದ್ದಾರೆ. 1274 ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟೆ ಬರೀ 6 ತಿಂಗಳಲ್ಲಿ. ಅಂದರೆ ಅವ್ರು ಏನು ಬಡ್ಜೆಟಲ್ಲಿ ಹೇಳಿದ್ದೆ ಅದಕ್ಕಿಂತ 5 ಪಟ್ಟು ಜಾಸ್ತಿ, 5 ಟೈಮ್ಸ್. ಈ ಥರ ವಿತ್ತೀಯ ಶಿಸ್ತಿನ ಉಲ್ಲಂಘಿಸಿದರೆ ನಮ್ಮಲ್ಲಿ ಎಲ್ಲಿ ಅರಾಜಕತೆ ಬರೋದು ಮಾನ್ಯ? ಅದು ಖಂಡಿತ ಮಾನ್ಯ ಅಧ್ಯಕ್ಷರೇ. ಅದರಿಂದ ಕಾಂಟ್ರಾಕ್ಟ್ಗಳಿಗಾಗಲಿ ಮತ್ತೊಬ್ಬರಿಗಾಗಲಿ ಪೇಮೆಂಟ್ ಕೊಡೋದು ಕೂಡ ತುಂಬ ಕಷ್ಟ ಆಗಿದೆ. ಇದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಬಡ್ಜೆಟಲ್ಲಿ ಹೇಳಿದ್ದಕ್ಕಿಂತ 5 ಪಟ್ಟು 10 ಪಟ್ಟು ಜಾಸ್ತಿ ಇರು ಮೋದಿ ಏನನ್ನ ಕೊನೆ 6 ತಿಂಗಳಲ್ಲಿ 8 ತಿಂಗಳಲ್ಲಿ ಮಾನ್ಯ ಈ ಸರ್ಕಾರ ಅನುಮೋದನೆ ಕೊಟ್ಟಿರೋದು, ವರ್ಕೌಟ್ ಕೊಟ್ಟಿರೋದು ನಿಜಲ್ಲೂ ಕೂಡ ಇದೊಂದು ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ನಮ್ಮ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಮಾನ್ಯ ಅಧ್ಯಕ್ಷರೇ, ಏನು ಭದ್ರಾ ಡ್ಯಾಮ್ ಮುಳುಗಡೆ ಆಗಿತ್ತು ಅವತ್ತು ಮುಳುಗಡೆ ಆದ ಜರಿಗೆ ಜಮೀನು ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಮನೆಗಳು ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಮಾಳಿಕೊಪ್ಪ ಇರ್ಬೋದು, ಬಾವಿಕೆರೆ ಇರ್ಬೋದು, ಈ ಗ್ರಾಮಗಳ ಜನರಿಗೆ ಇವತ್ತು ಕೂಡ ಏನು ರೆವಿನ್ಯೂ ಸ್ಕೆಚ್ ಬಂದಮೇಲೆ ಅವರಿಗೆ ಯಾವ ಸೈಟು ಕೂಡ ಮನೆಗಳು ಕೂಡ ರಿಜಿಸ್ಟ್ರೇಷನ್ ಆಗ್ತಿಲ್ಲ, ಮಕ್ಕಳಿಗೆ ಒಕ್ಕರ ವರ್ಗಾವಣೆ ಆಗ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಇದು ಭೂಮಿ ಕಳ್ಕೊಂಡು ಎನ್ ಆರ್ ಪರ್ಗೊಪ್ಪ ಅಂತ ಬಂದಂಥ ಜನಕ್ಕೆ ಇವತ್ತು ತುಂಬ ಅನ್ಯಾಯ ಆಗ್ತಿದೆ ಮಾನ್ಯ ಅಧ್ಯಕ್ಷರೇ. ಜಮೀನು ಕೊಟ್ಟಿದ್ದಾರೆ, ತೋಟ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರು, ಇವತ್ತು ಭೂ ಕವಳೆ ಕೇಸನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವ್ರ ಮೇಲೆ ಆಗ್ತಾಯಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಿಜವಾಗ್ಲೂ ಕೂಡ ಅವರು ಅಲ್ಲಿಂದ ಬಂದು ಎನ್ ಆರ್ ಪರ್ಯಿಂದ ಬಂದು ಇಲ್ಲಿ ಭೂಮಿಯನ್ನು ಕಳ್ಕೊಂಡಿದ್ದೆ, ಅವ್ರಿಗೆ ಮನೆಯೂ ಕೂಡ ಅವ್ರಿಗೆ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಿಲ್ಲ, ಜಮೀನು ಕೂಡ ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಆಗ್ತಿರೋದು ನಿಜವಾಗ್ಲೂ ಕೂಡ ತುಂಬ ಅನ್ಯಾಯ ಮೇಡಮ್ ಮಾನ್ಯ ಅಧ್ಯಕ್ಷರೇ. ಇದನ್ನು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಗಮನ ಸೆಳ್ಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಏನು ನಮ್ಮ ಹಿಂದೆ ಮೈನಾರಿಟಿ ಏನು ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಅನುಕೂಲವನ್ನು ಹಿಂದಿನ ಸರ್ಕಾರ ಮಾಡಿಕೊಟ್ಟಿರಲಿಲ್ಲ ಮಾನ್ಯ ಅಧ್ಯಕ್ಷರೇ, ಕೊಟ್ಟಂಥ ಯಾವ ಅನುದಾನವನ್ನು ಕೂಡ ಕೊಟ್ಟಿರಲಿಲ್ಲ ಮಾನ್ಯ ಮೈನಾರಿಟಿಯವರಿಗೆ. ಇವತ್ತು ನಿಜವಾಗ್ಲೂ ಕೂಡ ಅದೆಲ್ಲ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಎಸ್ ಟಿಗೆ ಕಾನೂನು ಅವಕಾಶ ಮಾಡಿದ ಹಿಂದೆ ಯಾರು SC ST ಜಾಗದಲ್ಲಿ ಕೆಲಸ ಕಾಮಗಾರಿ ಮಾಡಿದ್ರೆ ಅಂಥ ಅಧಿಕಾರಿಗಳನ್ನು ಶಿಕ್ಷಿಸಬೇಕು ಅಂತ ಕಾನೂನನ್ನು ಮಾಡಿದ್ರು ಮಾನ್ಯ ಅಧ್ಯಕ್ಷರೇ. ಆದರೆ ಈ BJP ಸರ್ಕಾರದವರು ಆ ಒಂದು SC ST ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಮಾಡಿದಂಥ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವುದೇ ಒಂದು ಕ್ರಮಗಳನ್ನು ಅಧಿಕಾರಿಗಳು ತೆಗೆದುಕೊಂಡಿಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯರು 35 ಸಾವಿರ ಕೋಟಿಯಷ್ಟು ಹಣವನ್ನು ವೈನು SC ST ಕೊಟ್ಟಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಏನು ಎಲ್ಲ ಧರ್ಮ ಎಲ್ಲರಿಗೂ ಕೂಡ ಏಕತೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ನಾವು ಕೊಟ್ಟಿರತಕ್ಕಂಥದ್ದು ನಾವು ನೋಡಿದ್ದೀವಿ. ಎಲ್ಲರಿಗೂ ಕೂಡ ಸರಿ ಸಮಾನವಾದ ಬಾಳನ್ನು ಅವರ ಬಜೆಟ್ನಲ್ಲಿ ಮಂಡಿ ಕೊಟ್ಟಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಜೊತೆಗೆ ಕ್ಷೇತ್ರದ ವಿಚಾರ ಹೇಳಬೇಕು ಅಂದರೆ ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಆನೆಗಳ ಕಾಟ ಜಾಸ್ತಿಯಾಗಿ ನಿಜವಾಗ್ಲೂ ಕೂಡ ಫೋಟೋಗಳನ್ನೆಲ್ಲ ನಾಶ ಮಾಡಿರ್ತಕ್ಕಂಥದ್ದು ತುಂಬ ಆಗ್ತಾ ಇದೆ. ಅದಕ್ಕೂ ಕೂಡ ನಾವು ಈ ಬಗ್ಗೆ ಅದಕ್ಕೆ ಬೇಕಾದಂತಹ ಏನು ರೈಲ್ವೆ ಬ್ಯಾರಿಕೇಡನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಮಾನ್ಯ ಅಧ್ಯಕ್ಷರೇ. ಮತ್ತು ಚಿರತೆಗಳ ಸಮಸ್ಯೆಗಳು ಕೂಡ ಜಾಸ್ತಿಯಾಗಿ ಮೌರುಗಳಿಗೆ ನುಗ್ಗಿರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ಅದ್ರ ಕೂಡ ಮಾನ್ಯ ಏನು ಫಾರೆಸ್ಟ್ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಜೊತೆಗೆ ಅಜ್ಜಂಪುರ ಒಂದು ತಕ್ಕ ಹೊಸ ತಾಲೂಕನ್ನು ಮಾಡಿದ್ವಿ, ನಾವು ಇದ್ದಾಗ ತಾಲೂಕು ಮಾಡಿ ತಾಲೂಕು ಕಚೇರಿ ಒಂದು ತಂದುಕೊಟ್ಟು ನಂತರ ಈಗಿನ ಸರ್ಕಾರ ಏನೇನೂ ಮಾಡಿಲ್ಲ ಮಾನ್ಯ ಅಧ್ಯಕ್ಷರೇ. ಯಾವುದೋ ಒಂದು ಸಣ್ಣ ಡೆವಲಪ್ಮೆಂಟ್ ಕೂಡ ಈ ಸರ್ಕಾರ ಮಾಡಿಲ್ಲ ಮಾನ್ಯ ಅಧ್ಯಕ್ಷರೇ. ಅದಕ್ಕೋಸ್ಕರ ನಾವು ಹೊಸ ಏನು ತಾಲೂಕು ಘೋಷಣೆ ಮಾಡಿದೆ ಅಲ್ಲಿ ಎಲ್ಲ ಕಚೇರಿಗಳು ಬರಬೇಕು ಮತ್ತು ಹೊಸ ಹಾಸ್ಪಿಟ್ಲು 100-ಬೆಡ್ ಹಾಸ್ಪಿಟ್ಲ್ ಕೂಡ ಆಗಬೇಕಾಗಿದೆ ಮಾನ್ಯ ಅಧ್ಯಕ್ಷರೇ. ಅದ್ರ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸರಿ ಶ್ರೀನಿವಾಸ್. ಮತ್ತೆ ಆದಷ್ಟು ಬೇಗ ಕನ್ಕ್ಲೂಡ್ ಮಾಡಿ, ನೆಕ್ಸ್ಟ್ ಕಾಲಿಂಗ್ ಅಟೆನ್ಷನ್ ಇದೆ. ಆಯ್ತು. ಹಾಗೂ ತರೀಕೆರೆ ಕ್ಷೇತ್ರದಲ್ಲಿ ಮಾನ್ಯ ಅಧ್ಯಕ್ಷರೇ, ಏನು ಇವತ್ತು ಮಳೆ ನಮ್ಮ ಕ್ಷೇತ್ರದಲ್ಲಿ ಮುಂಗಾರು ಮಳೆನೂ ಕೂಡ ತುಂಬ ಕಡಿಮೆ ಆಗಿದೆ. ಪ್ರೀ ಮಾನ್ಸೂನ್ ಮಳೆ ಅಂತ ಹೇಳ್ತೀವಿ, ಅದು ಕಡಿಮೆ ಆಗಿದೆ ಮತ್ತು ಅದು ಕೂಡ ತುಂಬ ರೈತರಿಗೆ ತೊಂದರೆ ಆಗತಕ್ಕಂಥ ಲಕ್ಷಣಗಳು ಈಗಾಗಲೇ ಎಲ್ಲ ಆಗ್ತಾಯಿದೆ, ತೊಂದರೆಗಳು ಆಗ್ತಿದೆ. ಅದಕ್ಕೋಸ್ಕರ ಅದನ್ನು ನಾವು ಬರಗಾಲ ಅಂತ ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಭಾಳ ಮುಖ್ಯವಾಗಿ ಏನು ನಮ್ಮ ಕ್ಷೇತ್ರದಲ್ಲಿ ಹಾಸ್ಪಿಟ್ಲ್ಗಳು ಕೂಡ ಆಗಬೇಕಾಗಿದೆ ಮಾನ್ಯ ಅಧ್ಯಕ್ಷ, 100-ಬೆಡ್ ಹಾಸ್ಪಿಟ್ಲ್ ಆಗಬೇಕಾಗಿದೆ ಮತ್ತು ಏನು ಜನರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿರತಕ್ಕಂಥ ಅವರಿಗೆ ಡಯಾಲಿಸಿಸ್ ಕೂಡ ತುಂಬ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಒಟ್ಟಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಎಲ್ಲ ಜನರು ಕೂಡ ಅವರಿಗೆ ಏನು ಎಲ್ಲ ಜನರು ಕೂಡ ಅವರ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಮತ್ತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಾಮಾಜಿಕ ನ್ಯಾಯವನ್ನು ಅವರ ಬಜೆಟ್ನಲ್ಲಿ ಕೊಟ್ಟಿರತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಮತ್ತು ಈಗ ಏನು ಕೊಟ್ಟಂಥ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವನದಿ ಎಲ್ಲವನ್ನು ಕೂಡ ಅವರು ಈಡೇರಿಸಿದ್ದಾರೆ. ಯುವನದಿ ಒಂದು ಮಾತ್ರ ಅವರೆಲ್ಲವನ್ನು ಕೂಡ ಈಡೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು.
ಅಂತ ಹೇಳ್ತಾ ನನಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಈಗ ಬಹುಶಃ ಇವತ್ತು ಏನು ಆ ಬಿಲ್ಲನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅದರ ಆ ಸಂಬಂಧ ಅಧಿಕಾರಿಗಳು ನಮ್ಮ ಚಾ ಕೊಠಡಿಯಲ್ಲಿದ್ದಾರೆ. ನಾಳೆ ಅದನ್ನು ಬಿಲ್ ತಗೊಳ್ತೇವೆ ಚರ್ಚೆಗೆ ಮತ್ತು ಅನುಮೋದನೆಗೆ. ಯಾರಿಗೂ ಸದಸ್ಯರ ಸಲಹೆ ಬೇಕಾದ ಅದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಪಡ್ಕೊಳ್ಬೇಕು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಗಮನ ಸೆಳೆಯುವ ಸೂಚನೆ ಶರತ್ ಬಚ್ಚೇಗೌಡರು.